Hello dear students, welcome to AKKAS Academy Bangalore YouTube channel. As part of our online series, we have started with permutations and combinations. In permutations and combinations, so far we had done 16 videos of permutations and combinations. In these 16 videos, we have covered basics as well as advanced sums, advanced problems of both permutation and combination. In this topic, we will be covering various miscellaneous topics, small topics, yet important, because many times questions have been come from this. For example, handshakes, inviting, answering questions, yes or no type questions and answer modo type. So, these are different types of questions, small topics. Yet they are important. So, haga idan maartta idini. Miscellaneous anta nodibittu ee topic an ignore maadbedi. Very, very important too. And easy questions. So, haga ee video anna nodi. In case you have not watched our previous videos, link is provided in the description. Watch all the previous 15 videos, then watch this particular video. Fine. Now we'll go to the question. So hex or model antha northa hogona. First type of question: a person has five friends. In how many ways can he invite one or more of them to a dinner? Person has five friends. Invitation. ಇದನ್ನ ಅವನು ಡಿನ್ನರ್ ಗೆ ಅವರನ್ನು ಇನ್ವೈಟ್ ಮಾಡಬೇಕು, ಒಬ್ಬರನ್ನ ಅಥವಾ ಜಾಸ್ತಿ ಜನರನ್ನ ಅಂತ ಹೇಳಿದ್ರು. ಫಸ್ಟ್ ನಾವು ಡಿಸೈಡ್ ಮಾಡಬೇಕು ಇನ್ವಿಟೇಷನ್ ಅಂದ್ರೆ ವೆದರ್ ಇಟ್ ಇಸ್ ಪರ್ಮ್ಯುಟೇಷನ್ ಆರ್ ಕಾಂಬಿನೇಷನ್. ಜಸ್ಟ್ ಅಬ್ಸರ್ವ್ ಮಾಡಿ, ನಾನೀಗ ಯಾರನ್ನಾದ್ರೂ ಇನ್ವೈಟ್ ಮಾಡಬೇಕು, ಇನ್ವೈಟ್ ಮಾಡುವಾಗ ನಮ್ಗೆ ಆರ್ಡರ್ ಮ್ಯಾಟರ್ ಆಗುತ್ತಾ? ಯಾರನ್ನ ಇನ್ವೈಟ್ ಮಾಡಿದೇವ ಅಂತ, ಯಾವ ಆರ್ಡರ್ ಅಲ್ಲಿ ಇನ್ವೈಟ್ ಮಾಡಿದೇವ ಅನ್ನೋದು ಆರ್ಡರ್ ಮ್ಯಾಟರ್ ಆಗುತ್ತಾನೋ? ಯಾಕಂದ್ರೆ ನಾವು ಆರ್ಡರ್ ಇನ್ವೈಟ್ ಮಾಡಿದೇವೋ ಇಲ್ವೋ ಅನ್ನೋದೇ ಮ್ಯಾಟರ್ ಆಗುದೇ ಹೊರತು ಯಾವ ಆರ್ಡರ್ ಅಲ್ಲಿ ಇನ್ವೈಟ್ ಮಾಡಿದೇವ ಅಂತ ಹೇಳಲ್ಲ. ಫಾರ್ ಎಕ್ಸಾಂಪಲ್, ಐ ಇನ್ವೈಟೆಡ್ ಅಮರ್, ಐ ಇನ್ವೈಟೆಡ್ ಭರತ್, ಐ ಇನ್ವೈಟೆಡ್ ಚೇತನ್ ಅಂತಿದ್ರೆ, ಮೂರು ಜನರನ್ನ ನಾನು ಇನ್ವೈಟ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ಐ ಇನ್ವೈಟೆಡ್ ಅಮರ್, ಐ ಇನ್ವೈಟೆಡ್ ಭರತ್, ಐ ಇನ್ವೈಟೆಡ್ ಚೇತನ್. ಅದ್ರ ಬದಲು ನಾನು ಐ ಇನ್ವೈಟೆಡ್ ಚೇತನ್ ಭರತ್ ಅಮರ್ ಅಂತ ಹೇಳ್ಬೋದು. ಮೀನಿಂಗ್ ಈಸ್ ಸೇಮ್. ಸೊ ಇನ್ವಿಟೇಷನ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಕಾಂಬಿನೇಷನ್. ಇನ್ವಿಟೇಷನ್ ಇಸ್ ಕಾಂಬಿನೇಷನ್, ಇಟ್ ಈಸ್ ನಾಟ್ ಪರ್ಮಿಟೇಷನ್. ಸೊ ಹಾಗಾಗಿ ಫಸ್ಟ್ ನಾವು ಐಡೆಂಟಿಫೈ ಮಾಡಿ ಆಯ್ತು ದಿಸ್ ಇಸ್ ಕಾಂಬಿನೇಷನ್ ಅಂತ. ಸೊ ಕಾಂಬಿನೇಷನ್ ಅಂದ್ರೆ ನಾವು ಫಾರ್ಮುಲಾ ವೈಸ್ ಸಾಲ್ವ್ ಮಾಡಕ್ ಹೋಗಿ ನೋಡ್ತೀವಿ, ಇದಾದ ನಂತರ ಅಲ್ಲಿ ಏನ್ ಹೇಳಿದ್ದಾರೆ ಕಂಡೀಷನ್ ನೋಡ್ಬೇಕು. ಒನ್ ಆರ್ ಮೋರ್ ಆಫ್ ದೆಮ್ ಟುವರ್ಡ್ ಇನ್ನರ್ ಅಂದ್ರೆ ಅವನು ಒಬ್ಬನನ್ನು ಕರಿಬಹುದು, ಆರ್ ಮೋರ್ ಅಂತ ಹೇಳಿದ್ದಾರೆ, ಟೂ ಆರ್ ತ್ರೀ ಆರ್ ಫೋರ್ ಆರ್ ಫೈವ್. ಐದೇ ಜನ ಇರೋದ್ರಿಂದ ಐದು ಜನರನ್ನ ಕರಿಬಹುದು, ಒನ್ ಆರ್ ಟೂ ಆರ್ ತ್ರೀ ಆರ್ ಫೋರ್ ಆರ್ ಫೈವ್, ಈ ತರ ಕರಿಬಹುದು. ಈಗ ಆ ಪರ್ಸನ್ ಹ್ಯಾಸ್ ಫೈವ್ ಫ್ರೆಂಡ್ಸ್ ಅಂತ ಹೇಳಿದ್ದಾರೆ, ಐದು ಜನರಲ್ಲಿ ಒಬ್ಬರನ್ನ ಕರೆಯುದು ಅಂತ ಹೇಳಿದ್ರೆ ದಿಸ್ ಇಸ್ ನಥಿಂಗ್ ಬಟ್ ಫೈವ್ ಸಿ ಒನ್. ನಾನು ಈಗಲೇ ಕಾಂಬಿನೇಷನ್ ಅಂತ ಹೇಳಿದೆ, ಆರ್ ಅಂದ್ರೆ ಏನಾಗುತ್ತೆ ಪ್ಲಸ್ ಅಂತ ಹೇಳಿದ್ದೇನೆ ಆಲ್ರೆಡಿ, ಆರ್ ಅಂದ್ರೆ ಪ್ಲಸ್. ಇಬ್ಬರನ್ನ ಕರಿಬೇಕಂದ್ರೆ ಫೈವ್ ಸಿ ಟು, ಅಗೇನ್ ಆರ್ ಪ್ಲಸ್. ಮೂರ್ ಜನರನ್ನ ಕರಿಬೇಕು ಫೈವ್ ಸಿ ತ್ರೀ, ನಾಲ್ಕು ಜನರನ್ನ ಕರಿಬೇಕು ಫೈವ್ ಸಿ ಫೋರ್, ಐದು ಜನರನ್ನ ಕರಿಬೇಕು ಫೈವ್ ಸಿ ಫೈವ್. ಸೊ ಈಗ ನೀವು ಫಾರ್ಮುಲಾ ಹಾಕ್ಬಿಟ್ಟು ಸಾಲ್ವ್ ಮಾಡೋಕ್ ನೋಡ್ಬೇಕು, ಫೈವ್ ಸಿ ಒನ್ ಸಾಲ್ವ್ ಮಾಡಿ. ಐದು ಜನರಿದ್ದಾರೆ, ಅದ್ರಲ್ಲಿ ಒಬ್ಬರನ್ನ ಇನ್ವೈಟ್ ಮಾಡ್ಬೇಕು. ಎಷ್ಟು ಟೈಪ್ ಅಲ್ಲಿ ಇನ್ವೈಟ್ ಮಾಡ್ಬೋದು? ಐದು ಟೈಪ್ ಅಲ್ಲಿ ಮಾಡ್ಬೋದು. ಫಾರ್ಮುಲಾ ಹಾಕಿ ಬೇಕಿದ್ರೆ ಸಾಲ್ವ್ ಮಾಡಿ ನೋಡಿ. ಫೈವ್ ಸಿ ಒನ್, ಫೈವ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಫೈವ್ ಮೈನಸ್ ಒನ್, ಫೋರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್, ದಟ್ ಈಸ್ ಒನ್ ಫ್ಯಾಕ್ಟೋರಿಯಲ್. ಫಾರ್ಮುಲಾ ಎಲ್ಲ ನೆನ್ಪಿಟ್ಕೊಂಡು ಮಾಡಿ, ಫೈವ್ ಆಗುತ್ತೆ. ಫೈವ್ ಸಿ ಟೂ ಸಾಲ್ವ್ ಮಾಡಿ ನೋಡಿ, ಫೈವ್ ಸಿ ಟೂ ಇದೇ ರೀತಿ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಿ ನೋಡಿ. ನಾನು ಡೈರೆಕ್ಟ್ ಆನ್ಸರ್ ಬರೀತೀನಿ. ಆ ಡೈರೆಕ್ಟ್ ಸಣ್ಣ ಸಣ್ಣ ನಂಬರ್ಗಳಿಗೆ ಡೈರೆಕ್ಟ್ ಮೆಂಟಲ್ ಕ್ಯಾಲ್ಕುಲೇಷನ್ ಮಾಡ್ತಾ ಆನ್ಸರ್ ಗೊತ್ತಾದ್ರೆ ಒಳ್ಳೇದು. ಫೈವ್ ಸಿ ಟೂ ಈಸ್ ನಥಿಂಗ್ ಬಟ್ ಟೆನ್, ಫೈವ್ ಸಿ ತ್ರೀ ಆಲ್ಸೋ ಟೆನ್, ಫೈವ್ ಸಿ ಫೋರ್ ಇಸ್ ಫೈವ್, ಫೈವ್ ಸಿ ಫೈವ್ ಒನ್, ಫೈವ್ ಸಿ ಫೈವ್ ಒನ್. ಸೊ ನಿಮ್ಗೆ ಈಗ ಆನ್ಸರ್ ಇಷ್ಟು ಬಂತು. ಫೈವ್ ಪ್ಲಸ್ ಟೆನ್ ಪ್ಲಸ್ ಟೆನ್ ಪ್ಲಸ್ ಫೈವ್ ಪ್ಲಸ್ ಒನ್, ಇಪ್ಪತ್ತು, ಇಪ್ಪತ್ತೈದು, ಮೂವತ್ತು, ಮೂವತ್ತೊಂದು ಅಂತ ಆನ್ಸರ್ ಬಂತು. ಸೊ ಯುವರ್ ಆನ್ಸರ್ ಇಸ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 31. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 31. ಸೊ ಫಾರ್ ಎಕ್ಸಾಂಪಲ್, ಈ ಕ್ವಶನ್ ಈಸಿ ಇತ್ತು, ಈ ಕ್ವಶನ್ ಈಸಿ ಇತ್ತು. ಈಗ ಫೈವ್ ಫ್ರೆಂಡ್ಸ್ ನ ಬದಲು ತುಂಬಾ ಜಾಸ್ತಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್,
ಟೆನ್ ಫ್ರೆಂಡ್ಸ್ ಅಥವಾ ಫಿಫ್ಟೀನ್ ಫ್ರೆಂಡ್ಸ್ ಆತರ ಕೊಟ್ಟಾಗ ನಾವು ಫೈವ್ ಸಿ ಫಿಫ್ಟೀನ್ ಸಿ ಒನ್ ಫಿಫ್ಟೀನ್ ಸಿ ಟೂ ಫಿಫ್ಟೀನ್ ಸಿ ತ್ರೀ ಅಂತ ಫಿಫ್ಟೀನ್ ಸಿ ಫಿಫ್ಟೀನ್ ವರೆಗೆ ಕ್ಯಾಲ್ಕುಲೇಟ್ ಮಾಡಿ ಎಕ್ಸಾಮ್ ಅಲ್ಲಿ ಕೂರಕ್ ಆಗಲ್ಲ. ಸೊ ವಿ ನೀಡ್ ಟು ಫೈಂಡ್ ಸರ್ಟನ್ ಶಾರ್ಟ್ ಕಟ್. ಸೊ ಏನಂದ್ರೆ ಇಂಥ ಕ್ವಶನ್ಸ್ ಗಳಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ಆನ್ಸರ್ ಇಸ್ ನಥಿಂಗ್ ಬಟ್ 2 to the power n minus 1 ಅಂದ್ರೆ ಇಲ್ಲಿ ಎನ್ ಅಂದ್ರೆ ನಂಬರ್ ಆಫ್ ಪರ್ಸನ್ಸ್. ಸೊ ಹೇಗಾಗುತ್ತೆ ಇಲ್ಲಿ 2 to the power 5 minus 1. 2 to the power 5 ಅಂದ್ರೆ 2 into 2 into 2 into 2 into 2 ಐದು ಸಲ ಮಲ್ಟಿಪ್ಲೈ ಮಾಡಬೇಕು. 32 minus 1 ದಟ್ ಈಸ್ ನಥಿಂಗ್ ಬಟ್ 31. ಸೊ ಆನ್ಸರ್ ಬಂದ್ಬಿಟ್ಟು 31. ಸೊ ಇತರ ಕ್ವಶನ್ಸ್ ಈಗ 5C1 5C2 ಪ್ಲಸ್ 5C3 ಪ್ಲಸ್ 5C4 ಪ್ಲಸ್ 5C5 ಈ ತರ ಸ್ಟಾರ್ಟಿಂಗ್ ಇಂದ ಕೊನೆವರೆಗೆ ಆಡ್ ಮಾಡೋದಂದ್ರೆ ದಿಸ್ ಈಸ್ ನಥಿಂಗ್ ಬಟ್ 2 to the power 5 minus 1. 2 to the power 5 minus 1. ಸೊ ಈ ಮೈನಸ್ ಒನ್ ಯಾಕೆ ಬರುತ್ತೆ ಅಂದ್ರೆ ಇಲ್ಲಿ 5C0 ದಿಂದ ಸ್ಟಾರ್ಟ್ ಆಗಿಲ್ಲ ಹಾಗಾಗಿ ಮೈನಸ್ ಒನ್ ಬರುತ್ತೆ. ಒಂದ್ ವೇಳೆ 5C0 ದಿಂದ ಸ್ಟಾರ್ಟ್ ಆಗಿದ್ರೆ 2 to the power 5. ಫಾರ್ ಎಕ್ಸಾಂಪಲ್ 5C0 + 5C1 + 5C5 ಆದ್ರೆ ಆನ್ಸರ್ 2 to the power 5. ಇಲ್ಲಿ 5C0 ದಿಂದ ಸ್ಟಾರ್ಟ್ ಆಗದೆ ಇರೋದ್ರಿಂದ 5C0 ವ್ಯಾಲ್ಯೂ ಎಷ್ಟು 1 ಬರುತ್ತೆ, ಅದನ್ನ ಇಲ್ಲಿಂದ ಸಪ್ರಾಕ್ಟ್ ಮಾಡ್ಬೇಕು. ಮೈನಸ್ ಒನ್ ಆ ಕಡೆ ಹೋಗುವಾಗ ಮೈನಸ್ ಒನ್ ಆಗುತ್ತೆ. ಅದು ನಮ್ಗೆ ಆತರ ಕ್ವಶನ್ಸ್ ರೇರ್. ಈಗ 1 or more ಅಂತ ಇದ್ರೆ ನಮ್ಗೆ 2 to the power n minus 1, ಅಥವಾ 0 or more ಅಂತ ಕೊಟ್ರೆ, 0 or more ಅಂತ ಕೊಟ್ರೆ ನಾನು 2 to the power 5 ಅಲ್ಲಿ ನಿಲ್ಲಿಸಬೇಕು. 2 to the power 5 ಅಲ್ಲಿ ನಿಲ್ಲಿಸಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ. ಬಟ್ 0 or more ಅಂತ ಕೇಳೋ ಚಾನ್ಸಸ್ ತುಂಬಾ ಕಡಿಮೆ. 1 or more ಅಲ್ಲೇ ಕೇಳ್ತಾರೆ, 1 or more ಅಲ್ಲಿ ಕೇಳ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಮಾಡೋಣ. ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವೇ ಸಾಲ್ವ್ ಮಾಡಕ್ ಟ್ರೈ ಮಾಡಿ. ಈಸಿ ಕ್ವಶನ್, ನಾವು ಇಟ್ಸ್ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ಅ ಪರ್ಸನ್ ಹ್ಯಾಸ್ 9 friends. ಸಿಮಿಲರ್ ಕ್ವಶನ್, ಇನ್ ಹೌ ಮೆನಿ ವೇಸ್ ಈ ಕ್ಯಾನ್ ಇನ್ವೈಟ್ ಒನ್ ಆರ್ ಮೋರ್ ಟು ದೆಮ್ ಪರ್ಟಿಕ್ಯುಲರ್ ಪಾರ್ಟಿ. ಕಾಂಬಿನೇಷನ್ ಅಂತ ಗೊತ್ತಾಯ್ತು, ಇನ್ವಿಟೇಷನ್ ಅಂದ್ರೆ ಕಾಂಬಿನೇಷನ್. ಸೊ ನಿಮ್ಗೆ 1 or more ಅಂತಿದೆ, 2 to the power 9, 9 ಜನ ಇದ್ದಾರೆ, -1. ಸೊ 2 to the power 9 minus ಅಂದ್ರೆ 2 to the power 9 ಸಾಲ್ವ್ ಮಾಡಿ ನೋಡಿ. 2 into 2 into ಟಿಲ್ 9 ಸಲ ಮಾಡಿದ್ರೆ ನಿಮ್ಗೆ 512 ಬರುತ್ತೆ, -1. ಸೊ ಆನ್ಸರ್ ಇಸ್ 511. ಸೊ ಈ ಕ್ವಶನ್ ಗೆ ಆನ್ಸರ್ ಬಂದ್ಬಿಟ್ಟು 511. ಸೊ ಈ ರೀತಿ ಕ್ವಶನ್ಸ್ ಗಳನ್ನ ಕೇಳ್ಬೋದು. ಸೊ ಇದೊಂದು ಟೈಪ್ ಆಯ್ತು. ಇನ್ನು ನೆಕ್ಸ್ಟ್ ನೋಡೋಣ ಹ್ಯಾಂಡ್ ಶೇಕ್ಸ್ ಗಳಿಗೆ. ಇಲ್ಲಿ ಹ್ಯಾಂಡ್ ಶೇಕ್ಸ್ ಹೇಗಿದೆ ಅಂತ ಹೇಳಿದ್ರೆ, ಏನ್ ಹೇಳಿದ್ದಾರೆ, ಇಫ್ ದೇರ್ ಆರ್ ಓನ್ಲಿ 10 persons ಇನ್ ಅ ಕಾನ್ಫರೆನ್ಸ್ ಹಾಲ್, ದೆನ್ ಹೌ ಮೆನಿ ಟೋಟಲ್ ಹ್ಯಾಂಡ್ ಶೇಕ್ಸ್ ಆರ್ ಪಾಸಿಬಲ್, ಎಷ್ಟು ಹ್ಯಾಂಡ್ ಶೇಕ್ಸ್ ಗಳು ನಡೆಯಬಹುದು ಟೋಟಲ್ ಹ್ಯಾಂಡ್ ಶೇಕ್ಸ್ ಅಂತ ಕೇಳಿದ್ದಾರೆ. ಇವಾಗ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು ಹ್ಯಾಂಡ್ ಶೇಕ್ ಅಂದ್ರೆ. ಕನ್ನಡದಲ್ಲಿ ಏನ್ ಹೇಳ್ತಾರೆ, ಹಸ್ತಲಾಘವ. ಸೊ ಈ ಹ್ಯಾಂಡ್ ಶೇಕ್ಗಳು ಪರ್ಮ್ಯುಟೇಷನ್ ಕಾಂಬಿನೇಷನ್ ಅಂತ ನೀವು ನೋಡ್ಕೊಳ್ಬೇಕು, ಕ್ರಮಯೋಜನೆಯ ವಿಕಲ್ಪವನ್ನ. ಅಲ್ಲಿ ಜಸ್ಟ್ ಗಿವ್ ಅನ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ 2 persons, ಅಜಯ್ ಅಂಡ್ ಭರತ್ ಅಂತ ತಿಳ್ಕೊಳ್ಳಿ. ಅಜಯ್ ಅಂಡ್ ಭರತ್ ಇಬ್ರು ಪರ್ಸನ್ ಇದ್ದಾರೆ. ನಾನೀಗ ಅಜಯ್ ಮತ್ತೆ ಭರತ್ ಹ್ಯಾಂಡ್ ಶೇಕ್ ಮಾಡಿದ್ದನ್ನ, ಅಜಯ್ ಅಂಡ್ ಭರತ್ ಶೇಕ್ ದೇರ್ ಹ್ಯಾಂಡ್ಸ್ ಅಂತ ಹೇಳಬಹುದು. ಈಗ ನಾನು ಹೆಸರು ಆಚೀಚೆ ಮಾಡಿದ್ರೆ ಏನಾದ್ರೂ ಮೀನಿಂಗ್ ಅಲ್ಲಿ ಡಿಫರೆನ್ಸ್ ಬರುತ್ತಾ? ಭರತ್ ಅಂಡ್ ಅಜಯ್ ಶೇಕ್ ದೇರ್ ಹ್ಯಾಂಡ್ಸ್ ಅಂತ ಹೇಳಿದ್ರೆ ಸೇಮ್ ಮೀನಿಂಗ್ ಬರುತ್ತೆ. ಅಂದ್ರೆ ನಾನು ಯಾವ ಆರ್ಡರ್ ಅಲ್ಲಿ ಹೇಳ್ತೇನೆ ಅನ್ನೋದು ಮುಖ್ಯ ಅಲ್ಲ, ಅಜಯ್ ಮತ್ತೆ ಭರತ್ ಹ್ಯಾಂಡ್ ಶೇಕ್ ಮಾಡಿದ್ದಾರೆ ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ. ಹಾಗಾಗಿ ಹ್ಯಾಂಡ್ ಶೇಕ್ ಗಳಲ್ಲಿ ಆರ್ಡರ್ ಮ್ಯಾಟರ್ ಆಗಲ್ಲ. ಯಾರ ಹೆಸರು ಫಸ್ಟ್ ಹೇಳ್ತೇನೆ, ಯಾರ ಹೆಸರು ನಂತರ ಹೇಳ್ತೇನೆ ಅಂತ ಮ್ಯಾಟರ್ ಆಗಲ್ಲ. ಹಾಗಾಗಿ ಇದು ಕಾಂಬಿನೇಷನ್. ಸೊ ನಾವ್ ಯು ಹ್ಯಾವ್ ಐಡೆಂಟಿಫೈಡ್ ದಟ್ ಇಟ್ ಈಸ್ ಕಾಂಬಿನೇಷನ್. ನಂತರ ಈಸಿ ಹೇಗಂದ್ರೆ, ಇಂಥ ಕ್ವಶನ್ಸ್ ಗಳು ತುಂಬಾ ಈಸಿ ಇರುತ್ತೆ ಎಕ್ಸಾಮ್ ಅಲ್ಲಿ. ಸೊ ನೀವು ಮಾಡ್ಲೇಬೇಕು. ಎಷ್ಟು ಜನ ಇದ್ದಾರೆ? 10 ಜನ ಇದ್ದಾರೆ. 10% ಟೋಟಲ್ ಹ್ಯಾಂಡ್ ಶೇಕ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಒಂದು ಹ್ಯಾಂಡ್ ಶೇಕ್ ಮಾಡೋಕೆ ಮಿನಿಮಮ್ ಎಷ್ಟು ಜನ ಬೇಕು? ಒಂದು ಹ್ಯಾಂಡ್ ಶೇಕ್ ಮಾಡೋಕೆ ಮಿನಿಮಮ್ 2 persons. ಸೊ ದೇರ್ ಫೋರ್ ಟೋಟಲ್ ಹ್ಯಾಂಡ್ ಶೇಕ್ಸ್ ಇಸ್ ಈಕ್ವಲ್ ಟು ಎನ್ ಸಿ ಟು. ಟೋಟಲ್ ಹ್ಯಾಂಡ್ ಶೇಕ್ಸ್ ಇಸ್ ಈಕ್ವಲ್ ಟು ಎನ್ ಸಿ ಟು. ಅಂದ್ರೆ ಎನ್ ಅಂದ್ರೆ
ನಂಬರ್ ಆಫ್ ಪರ್ಸನ್ಸ್, ಎನ್ ಅಂದ್ರೆ ನಂಬರ್ ಆಫ್ ಪರ್ಸನ್ಸ್, ಎನ್ ಅಂದ್ರೆ ನಂಬರ್ ಆಫ್ ಎಷ್ಟು ಜನ ಇದ್ದಾರೆ ಅಷ್ಟು. ಸೊ ಎನ್ ಸಿ ಟು ಟೂ ಯಾಕೆ ಇಲ್ಲಿ, ಇಲ್ಲೇ ಹೇಳಿದಾಗೆ ಮಿನಿಮಮ್ ಇಬ್ರು ಬೇಕು ಒಂದು ಹ್ಯಾಂಡ್ ಶೇಕ್ ಮಾಡೋಕ್ಕೆ. ಸೊ ಇಲ್ಲಿ 10 ಜನ ಇದ್ದಾರೆ, ಸೊ ಆನ್ಸರ್ ಬಂದ್ಬಿಟ್ಟು 10C2. 10 ಜನ ಇದ್ದಾರೆ, ಆನ್ಸರ್ ಬಂದ್ಬಿಟ್ಟು 10C2. 10C2 ಸಾಲ್ವ್ ಮಾಡಿ ನೋಡಿ, 10 × 9 / 2 ಬರುತ್ತೆ, ಆನ್ಸರ್ ಬಂದ್ಬಿಟ್ಟು 45. ಆನ್ಸರ್ ಬಂದ್ಬಿಟ್ಟು 45. ಸೊ ಒಂದು ಗ್ರೂಪ್ ಅಲ್ಲಿ, ಒಂದು ಕಾನ್ಫರೆನ್ಸ್ ಹಾಲ್ ಅಲ್ಲಿ 10 ಜನ ಇದ್ರೆ 45 ಟೋಟಲ್ ಹ್ಯಾಂಡ್ ಶೇಕ್ಸ್ ಗಳು ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಫಾರ್ಮುಲಾವನ್ನ ನೀವು ನೆನ್ಪಿಟ್ಕೊಳ್ಳಿ, ಈ ಫಾರ್ಮುಲಾವನ್ನ ನೆನ್ಪಿಟ್ಕೊಳ್ಳಿ, ನಿಮ್ಮ ನೋಟ್ಸ್ ಅಲ್ಲಿ ಬರೆದಿಟ್ಕೊಂಡು. ಟೋಟಲ್ ಹ್ಯಾಂಡ್ ಶೇಕ್ ಇಸ್ ಈಕ್ವಲ್ ಟು, ಟೋಟಲ್ ಹ್ಯಾಂಡ್ ಶೇಕ್ ಇಸ್ ಈಕ್ವಲ್ ಟು ಎನ್ ಸಿ ಟು, ಎನ್ ಅಂದ್ರೆ ನಂಬರ್ ಆಫ್ ಪರ್ಸನ್ಸ್. ಇವಾಗ ಇದರ ಕ್ವಶನ್ಸ್ ಗಳನ್ನ, ಇದೇ ಕ್ವಶನ್ ಗಳನ್ನ ರಿವರ್ಸ್ ಕೇಳಿದ್ರೆ ಹೇಗ್ ಮಾಡೋದು? ರಿವರ್ಸ್ ಕೇಳಿದ್ರೆ ಅಂದ್ರೆ, ಟೋಟಲ್ ಹ್ಯಾಂಡ್ ಶೇಕ್ ಕೊಟ್ಟಿದ್ದಾರೆ, ಎಷ್ಟು ಜನ ಪರ್ಸನ್ ಇದ್ದಾರೆ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಪ್ರೀವಿಯಸ್ ಕ್ವಶನ್ ಅಲ್ಲಿ ಏನ್ ಹೇಳಿದ್ರು, ಪ್ರೀವಿಯಸ್ ಕ್ವಶನ್ ಅಲ್ಲಿ ಎಷ್ಟು ಜನ ಪರ್ಸನ್ ಇದ್ದಾರೆ ಅಂತ ಹೇಳಿ ಹ್ಯಾಂಡ್ ಶೇಕ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ರು, ನನ್ಗೆ ಡೈರೆಕ್ಟ್ ಫಾರ್ಮುಲಾ ಇತ್ತು, ನಾನು ಹೇಳಿದೆ. ಏನು ಡೈರೆಕ್ಟ್ ಫಾರ್ಮುಲಾ? ಟೋಟಲ್ ಹ್ಯಾಂಡ್ ಶೇಕ್ಸ್, ಟೋಟಲ್ ಹ್ಯಾಂಡ್ ಶೇಕ್ಸ್ ಇಸ್ ಈಕ್ವಲ್ ಟು ಎನ್ ಸಿ ಟು ಅಂತ ಹೇಳಿದೆ ನಾನು. ಟೋಟಲ್ ಹ್ಯಾಂಡ್ ಶೇಕ್ಸ್ ಇಸ್ ಈಕ್ವಲ್ ಟು ಎನ್ ಸಿ ಟು. ಇಲ್ಲಿ ನನಗೆ ಟೋಟಲ್, ಇದನ್ನ ನಾನು ಟೋಟಲ್ ಹ್ಯಾಂಡ್ ಶೇಕ್ ಎಷ್ಟು ಅಂತ ಕೇಳಿದ್ರೆ ಮಾಡಬಹುದು. ಇಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ, 210 ಹ್ಯಾಂಡ್ ಶೇಕ್ಸ್ ಆಲ್ರೆಡಿ ಇದೆ ಅಂತ ಹೇಳಿದ್ದಾರೆ. ಟೋಟಲ್ ಹ್ಯಾಂಡ್ ಶೇಕ್ಸ್ ಅವರೇ ಕೊಟ್ಟಿದ್ದಾರೆ, ಎಷ್ಟು ಜನ ಪರ್ಸನ್ಸ್ ಇದ್ದಾರೆ, ಹೌ ಮೆನಿ ಮೆಂಬರ್ಸ್ ಆರ್ ಪ್ರೆಸೆಂಟ್ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇದು ರಿವರ್ಸ್. ರಿವರ್ಸ್ ಇದ್ದಾಗ ನಮ್ಗೆ ಸ್ಟೆಪ್ಸ್ ವೈಸ್ ಮಾರ್ಕ್ ಇಲ್ಲ ಇಲ್ಲಿ ಅಲ್ವಾ, ಸ್ಟೆಪ್ಸ್ ವೈಸ್ ಇಲ್ಲ, ಡಿಸ್ಕ್ರಿಪ್ಟಿವ್ ಪೇಪರ್ ಅಲ್ಲ. ಹಾಗಿದ್ದಾಗ ನಮ್ಗೆ ಆಪ್ಷನ್ಸ್ ಇರುತ್ತೆ, ನಾವು ಆಪ್ಷನ್ಸ್ ಪ್ರಕಾರ ಸಾಲ್ವ್ ಮಾಡಕ್ ಹೋಗ್ಬೇಕು, ಆಪ್ಷನ್ಸ್ ಪ್ರಕಾರ ಸಾಲ್ವ್ ಮಾಡಕ್ ಹೋಗ್ಬೇಕು. ಅಂದ್ರೆ ಯಾವ ಆಪ್ಷನ್ ತಗೊಂಡ್ರೆ ನನಗೆ 210 ಆನ್ಸರ್ ಬರುತ್ತೆ ಅಂತ ನೋಡ್ಬೇಕು. ಫಾರ್ ಎಕ್ಸಾಂಪಲ್ ಈಗ ಇದನ್ನ ನಾನು ಸಾಲ್ವ್ ಮಾಡ್ತೇನೆ, 20 ಜನ ಇದ್ರೆ ನನಗೆ ಎಷ್ಟು ಹ್ಯಾಂಡ್ ಶೇಕ್ ಆಗುತ್ತೆ? 20C2 20 × 19 / 2 ಅಂತ ಬರುತ್ತೆ, 10. ಎಷ್ಟಾಯ್ತು ಆನ್ಸರ್? 190 ಆಯ್ತು. ಇದಲ್ಲ, ಯಾಕೆ ನನಗೆ 210 ಆನ್ಸರ್ ಯಾವ್ದು ಬರುತ್ತೆ ಅದ ಆನ್ಸರ್. ಸೊ ನನ್ಗೆ ಆನ್ಸರ್ 20 ಜಾಸ್ತಿ ಇರ್ಬೇಕು, ಎಲ್ಲ 20 ಜಾಸ್ತಿ ಇದೆ, ಒಂದೊಂದನ್ನೇ ಸಾಲ್ವ್ ಮಾಡಿ. 21C2 21 × 20 / 2 ಅಂತ ಬಂತು, 2 × 1 = 210. 21 × 10 = 210 ಅಂತ ಆನ್ಸರ್ ಬಂತು. ಹಾಗಾಗಿ ನನ್ಗೆ ಆನ್ಸರ್ 21, ಬೇರೆ ಯಾವ್ದಕ್ಕೂ 210 ಬರುದಿಲ್ಲ. ಸೊ ಹೀಗೆ ರಿವರ್ಸ್ ಕೇಳಿದ್ರೆ ಅಂದ್ರೆ, ಟೋಟಲ್ ಹ್ಯಾಂಡ್ ಶೇಕ್ ಕೊಟ್ಟು ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರೆ ನೀವು ಆಪ್ಷನ್ ವೈಸ್ ಮಾಡಿ, ಅದರ್ವೈಸ್ ಪ್ರೀವಿಯಸ್ ಮೆಥಡ್ ಅಲ್ಲಿ ಹೇಗಿತ್ತೋ ಹಾಗೆ ಸಾಲ್ವ್ ಮಾಡ್ತಾ ಹೋದ್ರೆ. ಸೊ ಇಲ್ಲಿ ನಾವು ವಿಲ್ ಗೋ ಟು ದ ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ಸ್. ಅ ಕ್ವಿಜ್ ಹ್ಯಾಸ್ 10 true or false questions. ಇನ್ ಹೌ ಮೆನಿ ವೇಸ್ ದಿಸ್ ಕ್ವಿಜ್ ಕ್ಯಾನ್ ಬಿ ಆನ್ಸರ್ಡ್? 10 true or false questions. ಇನ್ ಹೌ ಮೆನಿ ವೇಸ್ ದಿಸ್ ಕ್ವಿಜ್ ಕ್ಯಾನ್ ಬಿ ಆನ್ಸರ್ಡ್? If answering each question is mandatory, mandatory ಅಂದ್ರೆ ಕಂಪಲ್ಸರಿ ಅಂದ್ರೆ, ಈಗ ಇದ್ರ ಮೀನಿಂಗ್ ಏನಂತ ಹೇಳಿದ್ರೆ, ಒಂದು ಟ್ರೂ ಆರ್ ಫಾಲ್ಸ್ ಕ್ವಶನ್ ಇದೆ, 10 questions ಇದೆ, ಆ ಕ್ವಶನ್ ಅನ್ನ ನೀವು ಆನ್ಸರ್ ಮಾಡೋದೇ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನೀವು ಅದನ್ನ ಆನ್ಸರ್ ಮಾಡ್ಲೇಬೇಕು, ಒಂದು ಎಸ್ ಅಂತ ನೀವು ಚೂಸ್ ಮಾಡ್ಬೇಕು ಆರ್ ನೋ ಅಂತ choose ಮಾಡ್ಬೇಕು. ಎಸ್ ಅಂತ ಚೂಸ್ ಮಾಡ್ಬೇಕು ಅಥವಾ ನೋ ಅಂತ ಚೂಸ್ ಮಾಡ್ಬೇಕು. ಅದನ್ ಬಿಟ್ಟು ಸ್ಕಿಪ್ ಮಾಡೋ ಆಪ್ಷನ್ ಇಲ್ಲ. ನೋ ಸ್ಕಿಪ್ ಕಂಪಲ್ಸರಿ ಅಂತ ಹೇಳಿದ್ದಾರೆ, ಅದು ಮೀನಿಂಗ್. ಸೊ ಅಂದ್ರೆ ಯಾವುದೇ ಕ್ವಶನ್ ಅನ್ನ ನೀವು ಬ್ಲ್ಯಾಂಕ್ ಬಿಡೋ ಹಾಗಿಲ್ಲ ಇಲ್ಲಿ. ಈಗ ಫಾರ್ ಎಕ್ಸಾಂಪಲ್, ಒಂದೇ ಕ್ವಶನ್ ಇದೆ ಅಂತ ತಿಳ್ಕೊಳ್ಳಿ. ಒಂದ್ ಕ್ವಶನ್ ಇದ್ರೆ ಎಷ್ಟು ಟೈಪ್ ಅಲ್ಲಿ ಆನ್ಸರ್ ಮಾಡಬಹುದು? ನನಗೆ ಎಷ್ಟು ಟೈಪ್ ಅಲ್ಲಿ ಆನ್ಸರ್ ಮಾಡಬಹುದು? ಒಂದ ಎಸ್ ಅಂತ ಮಾಡಬಹುದು ಅಥವಾ ನೋ ಅಂತ ಮಾಡ್ಬೋದು. ಸೊ ನಾನು 2 ಟೈಪ್ ಅಲ್ಲಿ ಆನ್ಸರ್ ಮಾಡ್ಬೋದು. ಎರಡು ಕ್ವಶನ್ ಇದ್ರೆ ಅಥವಾ ಟ್ರೂ ಫಾಲ್ಸ್ ಅಂತ ನೀವು ತಗೊಳ್ಳಿ, ಎಸ್ ಆರ್ ನೋ ಅಥವಾ ಟ್ರೂ ಫಾಲ್ಸ್. ಟ್ರೂ, ಇದು ಫಾಲ್ಸ್. 2 ಕ್ವಶನ್ ಇದ್ರೆ, ಫಸ್ಟ್ ಕ್ವಶನ್ ಅನ್ನು ನಾನು ಟ್ರೂ, ಸೆಕೆಂಡ್ ಕ್ವಶನ್ ಅನ್ನು ನಾನು ಟ್ರೂ ಮಾಡ್ಬೋದು, ಅಥವಾ ಫಸ್ಟ್ ಕ್ವಶನ್ ಟ್ರೂ ಸೆಕೆಂಡ್ ಕ್ವಶನ್ ಫಾಲ್ಸ್, ಥರ್ಡ್ ಅಥವಾ ಫಸ್ಟ್ ಕ್ವಶನ್ ಫಾಲ್ಸ್ ಸೆಕೆಂಡ್ ಕ್ವಶನ್ ಟ್ರೂ, ಇನ್ನೊಂದು 2 ಫಾಲ್ಸ್. ಸೊ ನಾನು ಎಷ್ಟು ಟೈಪ್ ಅಲ್ಲಿ ಮಾಡ್ಬೋದು? 4 ಟೈಪ್ ಅಲ್ಲಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಫಸ್ಟ್ ಕ್ವಶನ್ ಟ್ರೂ ಆಗಿ ಸೆಕೆಂಡ್ ಕ್ವಶನ್ ಫಾಲ್ಸ್, ಫಸ್ಟ್ ಕ್ವಶನ್ ಫಾಲ್ಸ್ ಆಗಿ ಸೆಕೆಂಡ್ ಕ್ವಶನ್ ಟ್ರೂ. ದೀಸ್ ಟು ಆರ್ ಟೂ ಡಿಫರೆನ್ಸ್ ಥಿಂಗ್ಸ್. ಟಿ ಎಫ್ ಮತ್ತೆ ಎಫ್ ಟಿ 2 different things. ಅಂದ್ರೆ ಇದು ಬೇರೆ ಅದು ಬೇರೆ, ಅಂದ್ರೆ ಇಲ್ಲಿ ಆರ್ಡರ್ ಮ್ಯಾಟರ್ ಆಗುತ್ತೆ ಅಂತ ಅರ್ಥ. ಆರ್ಡರ್ ಮ್ಯಾಟರ್ಸ್. ಸೊ ದೇರ್ಫೋರ್ ಇಟ್ ಈಸ್ ಪರ್ಮ್ಯುಟೇಷನ್. ಸೊ ಇದನ್ನ ಹೇಗ್ ಸಾಲ್ವ್ ಮಾಡ್ಬೋದು? ಇಲ್ಲಿ ಹೇಗ್ 2 ಬಂತು?
ಇಲ್ಲಿ ಯಾಕೆ ಫೋರ್ ಬಂತು ಅಥವಾ ಜಾಸ್ತಿ ನಂಬರ್ ಆಫ್ ಕ್ವಶನ್ಸ್ ಹೋದ ಹಾಗೆ ಹೇಗೆ ಆನ್ಸರ್ ಬರುತ್ತೆ ಅಂತ ನಾವು ನೋಡ್ಬೇಕು. ಈಗ ಈ ಪರ್ಟಿಕ್ಯುಲರ್ ಕ್ವಶನ್ ಹೇಗೆ ಸಾಲ್ವ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಥವಾ ಇಲ್ಲಿ 10 ಟ್ರೂ ಆರ್ ಫಾಲ್ಸ್ ಕ್ವಶನ್ ಇದೆ. ಫಸ್ಟ್ ಕ್ವಶನ್ ಅನ್ನ ನಾವು ಎಷ್ಟು ಟೈಪ್ ಅಲ್ಲಿ ಆನ್ಸರ್ ಮಾಡಬಹುದು? ಎರಡು ಟೈಪ್ ಅಲ್ಲಿ. ಸೆಕೆಂಡ್ ಕ್ವಶನ್ ಅನ್ನ ಎರಡು ಟೈಪ್ ಅಲ್ಲಿ, ಥರ್ಡ್ ಕ್ವಶನ್ ಅನ್ನ ಎರಡು ಟೈಪ್ ಅಲ್ಲಿ, ಎಸ್ ಅಥವಾ ನೋ ಅಥವಾ ಟ್ರೂ ಅಥವಾ ಫೋರ್ತ್ ಕ್ವಶನ್ ಅನ್ನ ಎರಡು ಟೈಪ್ ಅಲ್ಲಿ. ಹಾಗೆಯೇ 10th ಕ್ವಶನ್ ಅನ್ನ ಎಷ್ಟು ಟೈಪ್ ಅಲ್ಲಿ ಮಾಡಬಹುದು? ಅವನು ಎರಡು ಟೈಪ್ ಅಲ್ಲಿ ಮಾಡೋದು. ಸೊ ಈ ಎಲ್ಲ ನಂಬರ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. ಸೊ ಯುವರ್ ಆನ್ಸರ್ ಇಸ್ 2 to the power 10. 2 to the power 10, ದಟ್ ಈಸ್ ನಥಿಂಗ್ ಬಟ್ 1024. ಸೊ ಈ ಕ್ವಶನ್ ಗೆ ಆನ್ಸರ್ ಬಂದ್ಬಿಟ್ಟು 1024. ಹಾಗಾಗಿ ನನ್ಗೆ ಒಂದು ಕ್ವಶನ್ ಇದ್ರೆ ಇಲ್ಲಿ ಮಾತ್ರ ಸ್ಟಾಪ್, ಎರಡು ಕ್ವಶನ್ ಇದ್ರೆ 4 ಅಂತ ಆನ್ಸರ್ ಆಗ ನಾನು ಸಾಲ್ವ್ ಮಾಡುವಾಗ ಅಷ್ಟೇ ಬಂದಿರೋದು. ಇಲ್ಲಿ 10 ಕ್ವಶನ್ ಇದೆ, 10 ಸಲ ಮಲ್ಟಿಪ್ಲೈ ಮಾಡಬೇಕು 1024. ಸೊ ಇದನ್ನು ನೀವು ನೆನ್ಪಿಟ್ಕೊಡ್ಬೇಕು. ಇಲ್ಲಿ ಈಗ ಫಾರ್ ಎಕ್ಸಾಂಪಲ್, ಇಲ್ಲಿ ಈಗ ಈ ತರದ್ದೇ ಕ್ವಶನ್ ಕೇಳ್ತಾರೆ, ಮ್ಯಾಂಡೇಟರಿ ಇರುವಂತ ಕ್ವಶನ್ಸ್ ಕೇಳ್ತಾರೆ. ಇಫ್ ಆನ್ಸರಿಂಗ್ ಈಚ್ ಕ್ವಶನ್ ಇಸ್ ಮ್ಯಾಂಡೇಟರಿ ಅಂತಾನೆ ಕೇಳ್ತಾರೆ. ಸಪೋಸ್ ಮ್ಯಾಂಡೇಟರಿ ಇಲ್ಲ ಅಂತ ಹೇಳಿದ್ರೆ, ಮ್ಯಾಂಡೇಟರಿ ಇಲ್ಲ ಅಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ಆಪ್ಷನ್ ತೆಗೆದ್ರು, ಇಫ್ ಆನ್ಸರಿಂಗ್ ಈಚ್ ಕ್ವಶನ್ ಇಸ್ ಮ್ಯಾಂಡೇಟರಿ ಅಂತ ಈ ಸ್ಟೇಟ್ಮೆಂಟ್ ಅನ್ನ ತೆಗೆದ್ರು ಅಂದ್ರೆ ಇಲ್ಲಿಗೆ ಮಾತ್ರ ಸ್ಟಾಪ್ ಕ್ವಶನ್. ಅಂದ್ರೆ ಕ್ವಿಜ್ ಹ್ಯಾಸ್ 10 ಟ್ರೂ ಆರ್ ಫಾಲ್ಸ್ ಕ್ವಶನ್, ಹೌ ಮೆನಿ ವೇಸ್ ದಿಸ್ ಕ್ವಿಜ್ ಕ್ಯಾನ್ ಬಿ ಆನ್ಸರ್ಡ್. ಅಂದ್ರೆ ನಿಮ್ಗೆ ಸ್ಕಿಪ್ ಮಾಡೋ ಆಪ್ಷನ್ ಇದೆ ಅಂತ ಇದ್ರೆ, ಸ್ಕಿಪ್ ಮಾಡೋ ಆಪ್ಷನ್ ಇದೆ ಅಂತ ಇದ್ರೆ, ನಿಮ್ಗೆ ಒಂದು ಕ್ವಶನ್ ಅನ್ನ ಎಷ್ಟು ಟೈಪ್ ಅಲ್ಲಿ ಮಾಡ್ಬೋದು? ಒಂದ ಟ್ರೂ ಅಂತ ಚೂಸ್ ಮಾಡ್ಬೋದು, ಅಥವಾ ಫಾಲ್ಸ್ ಅಂತ ಚೂಸ್ ಮಾಡ್ಬೋದು, ಅಥವಾ ನೀವು ಆ ಕ್ವಶನ್ ನ ಬಿಟ್ಟು ಹೋಗ್ಬೋದು ಸ್ಕಿಪ್. ಸೊ ಯು ಕ್ಯಾನ್ ಪರ್ಫಾರ್ಮ್ 3 ಆಕ್ಷನ್ಸ್, ಯು ಕ್ಯಾನ್ ಪರ್ಫಾರ್ಮ್ 3 ಆಕ್ಷನ್ಸ್. ಸೊ ಹಾಗಾಗಿ ನಿಮ್ಗೆ ಆನ್ಸರ್ 3 to the power 10 ಬರುತ್ತೆ, 3 to the power 10 ಬರುತ್ತೆ. ಸೊ ಯಾವಾಗ 3 ಬರುತ್ತೆ, ಯಾವಾಗ 2 ಬರುತ್ತೆ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಅಸ್. ಫೈನ್.